ನಮಸ್ಕಾರ ಅಪ್ಪು ಕಿಚನ್ಗೆ ಸ್ವಾಗತ ಇವತ್ತು ನಾನು ರವಾ ಕೇಕ್ ಮಾಡ್ತಿದ್ದೀನಿ ಮನೇಲಿ ನಿಮಗೆ ಕೇಕ್ ಮಾಡೋಕ್ಕೆ ಯಾವುದೇ ಥರದ ಪಾತ್ರೆಗಳು ಇಕ್ವಿಪ್ಮೆಂಟ್ ಏನೂ ಇಲ್ಲ ಅಂದ್ರೂ ಮನೇಲಿ ಮನೇಲಿರೋ ಪಾತ್ರೆಗಳನ್ನೇ ಬಳಸ್ಕೊಂಡು ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡಿ ನಾನು ಮೊದಲಿಲ್ಲ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಷ್ಟು ಸೂಜಿ ರವೆ ಅದೇ ಬಾಂಬೆ ರವ ಚಿಕ್ಕ ರವ ಅಂತಾರಲ್ವ ಆ ರವೆ ಒಂದು ಕಪ್ ನಿಮ್ಮ ಮನೇಲಿ ಯಾವ ಕಪ್ ಇನ್ನು ಅಳತೆ ಬೇಕಿದ್ರು ತಗೊಳ್ಳಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿ ಅಂದರೆ ಫ್ಲೇವರ್ಗೋಸ್ಕರ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಸಾಫ್ಟ್ ಆಗಬೇಕದು ಅದಾದಮೇಲೆ ಇದು ಒಂದು ನಾನು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಅಗ್ಲವಾದ ಪಾತ್ರೆ ಆದರೆ ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇದಕ್ಕೆ ರುಬ್ಬಿರೋ ಅಂಥ ಎಲ್ಲ ಇದು ಮಿಶ್ರಣ ಹಾಕಿ ಒಂದು ಕಪ್ಪಷ್ಟು ಮೈದಾ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದಾರೋ ಆ ಕಪ್ಪಲ್ಲಿ ಮೈದಾನ ಜರಡಿ ಮಾಡಿಕೊಂಡು ಇದಕ್ಕೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಅರ್ಧ ಚಮಚ ಮತ್ತು ಅಡುಗೆ ಸೋಡಾ ಅರ್ಧ ಚಮಚನ ಹಾಕಿ ನೀಟಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಡ್ರೈ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ತುಂಬ ಹಾರ್ಡಾಗಿ ಮಾಡಿಸ್ ಮಾಡ್ಕೊಬೇಡಿ ಒಂದೇ ಡೈರೆಕ್ಷನಲ್ಲೇ ಮಾಡ್ಕೊಳ್ಳಿ ಆದಷ್ಟು ಇವಾಗ ಇದಕ್ಕೆ ಒಂದು ಕಪ್ ರವೆ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಆಯ್ಲು ನಾನು ಅಡುಗೆ ಆಯಿಲೆ ಕುಕ್ಕಿಂಗ್ ಆಯಿಲೆ ತೊಗೊಂಡಿದ್ದೀನಿ ಆಯಿಲ್ ಹಾಕಿ ಇದಕ್ಕೆ ಒಂದು ಕಪ್ಪು ಹಾಲು ಒಂದು ಕಪ್ಪು ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಕಾಯಿಸಿ ಆರಿಸಿರುವಂಥ ಹಾಲು ಹಸಿ ಹಾಲೇನೂ ಅಲ್ಲ ಬಿಸಿದೂ ಅಲ್ಲ ಕಾಯಿಸಿ ಆರಿಸಿರೋ ಫುಲ್ ತಣ್ಣಗಾಗಿರೋವಂಥ ಹಾಲು ಈ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡ್ಕೊತ ಬನ್ನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಷ್ಟು ಗಟ್ಟಿಯಾಗಿದೆ ಇದಕ್ಕಿನ್ನೂ ಅರ್ಧ ಕಪ್ಪು ಅಂದರೆ ಒಂದು ಕಪ್ಪು ರವೆಗೆ ಒಂದೂವರೆ ಕಪ್ಪಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ನಾನಿಲ್ಲಿ ಮನೇಲಿರೋ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ ಇದು ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಏನು ರೆಡಿ ಮಾಡಿದೀವಲ್ಲ ಕೇಕ್ ಬ್ಯಾಟರ್ನ ಅದನ್ನು ನೀಟಾಗಿ ಹಾಕಿ ನಾನು ಕುಕ್ಕರ್ನಿಗೆ ಬಿಸಿ ಮಾಡೋಕೆ ಇಟ್ಟಿದ್ದೆ ಈ ಥರ ಟ್ಯಾಪ್ ಕೂಡ ಮಾಡ್ಕೊಳ್ಳಿ ಯಾವುದಾದ್ರೂ ಏರ್ ಬಬಲ್ಸ್ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ ಈ ಥರ ಟ್ಯಾಪ್ ಮಾಡ್ಕೊಂಡ್ಮೇಲೆ ನಾನು ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡಿದ್ದೆ ಮನೇಲಿ ಸ್ಟ್ಯಾಂಡ್ ಇಲ್ಲ ಅಂತ ಒಂದಿರೋ ಮುಚ್ಚಳನೇ ಇಟ್ಟು ಅದನ್ನು ಮೇಲ್ಗಡೆ ಕೇಕ್ ಬ್ಯಾಟರ್ನಿಟ್ಟು ಒಂದು ನಲವತ್ತಿನ ನಲ್ವತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಿಗೆ ಯಾವುದೇ ಮೇಲುಗಡೆ ವಿಸಲ್ ಹಾಕಬೇಡಿ ಅಷ್ಟೇ ಗ್ಯಾಸ್ ಕಟ್ ಹಾಗೇ ಇರಲಿ ನೋಡಿ ನೀಟಾಗಿ ಬೆಂದಿದೆ ಇದು ಚಾಕು ಸಹಾಯದಿಂದ ಪೂರಿ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಈ ಚಾಕು ಸಹಾಯದಿಂದ ಈ ಸುತ್ತ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಬಿಟ್ಕೊಳತ್ತೆ ಕೇಕು ಅದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ನಿಮ್ಗೆ ನೀಟಾಗಿ ಎಲ್ಲ ಕೂಡ ಬೆಂದಿದೆ ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಕೊಡಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಈಗ ಮಾತು ಈಗ ಸಮ್ಮರ್ ಬೇರೆ ಅಲ್ವಾ ಮಕ್ಕಳು ತುಂಬ ಇಷ್ಟಪಡ್ತಾರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್